ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಎದುರು ಬಂದು ನಿಂತಿದ್ದೇನೆ, ಯಾಕಂದರೆ ನಿಮಗೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ದೇನೆ. ಹಾಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೇನೆ ಅಂತ ಅನಿಸಿರ್ಬೋದು ನಿಮಗೆ, ನನ್ನ ಚಾನಲ್ಗೆ 5K ಸಬ್ಸ್ಕ್ರೈಬರ್ ಆಗಿದ್ದಾರೆ. ಆ ಖುಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು, ಆದ್ದರಿಂದ ನಾನು ನಿಮ್ಮ ಎದುರು ಬಂದಿದ್ದೇನೆ. ಅದಕ್ಕಾಗಿ ಮತ್ತೊಮ್ಮೆ ತುಂಬ ಥ್ಯಾಂಕ್ಸ್ ನಿಮಗೆ. 5K ದೊಡ್ಡ ವಿಷಯ ಅಂತ ಅನಿಸಿರ್ಬೋದು ನಿಮಗೆಲ್ಲ, ಆದರೂ ನನಗೆ 5K ಸಬ್ಸ್ಕ್ರೈಬರ್ ಆದರೆ ಬಹಳ ದೊಡ್ಡದು. ನಾನು ಚಾನಲನ್ನು ಸ್ಟಾರ್ಟ್ ಮಾಡಿ ಸುಮಾರು 4 ವರ್ಷಗಳೇ ಆಗಿದೆ. ಸುಮ್ಮನೆ ಟೈಮ್ ಪಾಸಿಗೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ, ಆಮೇಲೆ ಅದೊಂದು ಚಾಲೆಂಜಾಗಿ ಮುಂದುವರಿತು. ಇವತ್ತಿಗೆ ಕೂಡ ಹಾಗೆ ಹೋಗ್ತಾ ಇದ್ದೇನೆ. ಯಾರು ನೋಡಲಿ ಬಿಡಲಿ ತೊಂದರೆ ಇಲ್ಲ, ಅಂತಹ ದೊಡ್ಡ ವ್ಯೂಸ್ ಕೂಡ ನನ್ನ ಒಂದೊಂದು ರೆಸಿಪಿಗೆ ಬರೆದಿಲ್ಲ, ಅಂದರೆ 300 ಅಷ್ಟು ಕೂಡ ಬರೆದಿಲ್ಲ. ಆದರೂ ಕೂಡ ನಾನು ಪ್ರತಿ ವಾರದಲ್ಲಿ ಒಂದೆರಡು ಮೂರು ವೀಡಿಯೋಸನ್ನು ಹಾಕ್ತೇನೆ. ಮೊದಲಿಗೆ ನಾನು ಖಾಲಿ ರೆಸಿಪೀಸನ್ನು ಮಾತ್ರ ಹಾಕ್ತಾಯಿದ್ದೆ, ಈಗಂತೂ ಎಲ್ಲ ವ್ಲೋಗ್, ಕಸೂತಿ, ನಿಟ್ಟಿಂಗ್ ಎಲ್ಲವನ್ನು ಹಾಕ್ತಾ ಇದ್ದೇನೆ. ಹಾಗೆ ನಿಮ್ಮ ಹತ್ರ ಕೇಳೋದೇನೆಂದರೆ, ವೀಡಿಯೋವನ್ನು ನೋಡಿ, ಯಾವುದೇ ರೆಸಿಪಿಯನ್ನು ನೋಡಿ ಟ್ರೈ ಮಾಡಿ, ಆಮೇಲೆ ನೀವು ಅದಕ್ಕೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ನನ್ನೊಂದಿಗೆ ಹಂಚಿಕೊಳ್ಳಿ ಅಂತ. ಹಾಗೆ ನಾನು ಚಾನಲನ್ನು ಪ್ರಾರಂಭ ಮಾಡಲಿಕ್ಕೆ ಮುಖ್ಯ ಕಾರಣ ನನ್ನ ಮಗಳು. ಅವಳು ಚಿಕ್ಕಂದಿಂದಲೇ ನನಗೆ ಹೇಳ್ತಾ ಇತ್ತು, ಯಾವುದೇ ಟಿವಿಯಲ್ಲಿ ಕುಕಿಂಗ್ ಕಾಂಪಿಟೇಷನ್ ಬಂದರೆ ನೀನು ಹೋಗು ಅಂತ ಚಿಕ್ಕಂದಿಂದಲೇ. ಆಮೇಲೆ ಒಂದಿನ ಹೇಳಿದ್ದು, ನೀನು ಯಾಕೆ ಯೂಟ್ಯೂಬ್ ಮಾಡಬಾರ್ದು, ನಾವು ತಿನ್ನುವಂಥದ್ದನ್ನೇ ಅಡುಗೆಯನ್ನು ವೀಡಿಯೋ ಮಾಡಿ ಹಾಕು, ನೋಡುವ, ನಾನು ನಿನಗೆ ಹೆಲ್ಪ್ ಮಾಡ್ತೇನೆ ಅಂತ. ಸುಮಾರು 2 ವರ್ಷ ಕಾಲ ಅವಳೇ ಎಲ್ಲ ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ಲು, ನಾನು ಖಾಲಿ ವೀಡಿಯೋ ಮಾತ್ರ ಮಾಡ್ತಾಯಿದ್ದೆ, ವಾಯ್ಸ್ ನಾನೇ ಹಾಕ್ತಾಯಿದ್ದೆ. ಆಮೇಲೆ ಈ 2 ವರ್ಷದಿಂದ ನಾನೇ ಎಲ್ಲವನ್ನು ನಾನೇ ಮಾಡ್ತಾ ಇದ್ದೇನೆ. ಮತ್ತು ಈಗ ಸ್ವಲ್ಪ ರೆಸಿಪೀಸನ್ನು ನಾನು ಕಡಿಮೆ ಮಾಡಿದ್ದೇನೆ, ಯಾಕಂದರೆ ನಮ್ಮಲ್ಲಿ ಸ್ವಲ್ಪ ತಿನ್ನಲಿಕ್ಕೆ ಜನ ಕಡಿಮೆ ಆಗಿದ್ದಾರೆ, ಆದ್ದರಿಂದ ಜಾಸ್ತಿ ಬ್ಲೋಗನ್ನೇ ಹಾಕ್ತಾ ಇದ್ದೇನೆ. ಆದರೂ ರೆಸಿಪಿಯನ್ನು ನಾನು ಹಾಕೋದನ್ನು ಬಿಡೋದಿಲ್ಲ, ಯಾಕಂದರೆ ನಾನು ಅದರಿಂದನೇ ಇಷ್ಟು ಮೇಲಕ್ಕೆ ಬಂದಿರೋದು. ಆದ್ದರಿಂದ ಅದನ್ನು ಅಂದರೆ ಒಂದು ವಾರದಲ್ಲಿ 2 ಅಥವಾ 1 ರೆಸಿಪಿಯನ್ನು ನಾನು ಹಾಕ್ತೇನೆ. ಇನ್ನೂ ಹೇಳಬೇಕಂದ್ರೆ ನನ್ನ ಹಸ್ಬೆಂಡ್ ಅವರು ಇವತ್ತಿನವರೆಗೂ ಏನು ಯಾವುದೇ ಸಾಮಾನು ತರಲಿಕ್ಕೂ ಏನು ಹೇಳ್ತಿಲ್ಲ, ಅಂದರೆ ಎಷ್ಟು ಖರ್ಚಾಗಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ, ನೀನು ಮಾಡು, ನಿನ್ನ ಟೈಮ್ ಯಾವ ರೀತಿ ಸ್ಪೆಂಡ್ ಮಾಡಲಿಕ್ಕೆ ಆಗ್ತದೆ ಆ ರೀತಿ ಸ್ಪೆಂಡ್ ಮಾಡಂತ ಸಪೋರ್ಟ್ ಮಾಡ್ತಾರೆ, ಅದು ಮುಖ್ಯವಾದಲ್ವಾ. ಆದ್ದರಿಂದ ಮನೆಯವರೆಲ್ಲರೂ ಸಹಕಾರ ಇದೆ ನನಗೆ, ಹಾಗೆ ನಿಮ್ಮ ಸಹಕಾರ ಕೂಡ ಇದೆ ಅಂತ ಅನಿಸ್ಕೊಳ್ತೀನಿ. ಇಲ್ಲದಿದ್ದರೆ ನನಗೆ 5K ಖಂಡಿತ ಸಾಧ್ಯ ಇಲ್ಲ. 5K ಆಗಿದೆ, ಇನ್ನೂ ಜಾಸ್ತಿ ಆಗಲಿ ಅಂತ ಹೇಳಿ ನಾನು ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೇನೆ. ಇನ್ನೂ ಮತ್ತಷ್ಟು ಜಾಸ್ತಿ ಆಗಲಿ ಸಬ್ಸ್ಕ್ರೈಬರು, ಹಾಗೆ ವ್ಯೂಸ್ ಕೂಡ ಜಾಸ್ತಿ ಆಗಲಿ. ಅದರ ಬಗ್ಗೆನೂ ನಾನು ತಲೆ ಕೆಡಿಸ್ಕೊಂಡಿಲ್ಲ, ವ್ಯೂಸ್ ಜಾಸ್ತಿ ಆಗಲಿ ಅಂತ, ಆದಾಗ ಆಗ್ತದೆ ಅಂತ ಇದ್ದೇನೆ. ಮತ್ತು ಹೇಳೋದಂದರೆ ರೆಸಿಪೀಸ್, ನನಗೇನು ಹುಟ್ಟಿನಿಂದನೇ ರೆಸಿಪಿ ಬರ್ತದಂತ ನಾನು ಯಾವತ್ತೂ ಹೇಳ್ಕೊಳ್ಳಿಲ್ಲ. ನಿಜವಾಗಿ ಹೇಳಬೇಕಂದ್ರೆ ನನಗೆ ಅಡುಗೆ ಮಾಡಲಿಕ್ಕೆ ಬರ್ತಾನೇ ಇರಲಿಲ್ಲ. ಮದುವೆ ನಂತರ ನನ್ನ ಹಸ್ಬೆಂಡೇ ಕಲಿಸಿರೋದು. ಆದರೂ ಈಗ ನಾನು ಒಂದು ರೆಸಿಪಿಯನ್ನು ಮಾಡಬೇಕಾದ್ರೆ ಒಂದು ಕನಿಷ್ಠ ಅಂದು ಒಂದು 5 ಮಂದಿಯಲ್ಲಿ ನಾನು ಕೇಳ್ತೇನೆ, ಒಂದು ಕಾಲ್ ಮಾಡಿ ಅಥವಾ ನೇಬರ್ಸ್ ಇದ್ದರೆ ಅವ್ರ ಹತ್ರ, ಇಲ್ಲಾದರೆ ಫಂಕ್ಷನ್ಗೆ ಎಲ್ಲಿಯಾದರೂ ಹೋದರೆ ಆಗ ಏನೇನು ಹಾಕಬೇಕು, ಯಾವ ಥರ ಮಾಡ್ಕೋಬೇಕು ಅಂತೇಳಿ. ಅಂದರೆ ಈಗ ನಮ್ಮ ಭಾವನ ಹೆಂಡತಿ ಎಲ್ಲ ಇದ್ದಾರೆ, ಅವರಿಗೆಲ್ಲ ಕಾಲ್ ಮಾಡಿ ಕೇಳಿದ್ದೇನೆ. ಅವರು ಕೂಡ ಹೇಳ್ತಾರೆ ಇಷ್ಟೆಷ್ಟು ಹಾಕು ಇಷ್ಟೆಷ್ಟು ಹಾಕು ಅಂತ. ಹಾಕಿ ನಂತರ ನನಗೆ ಸ್ಯಾಟಿಸ್ಫೈ ಆದರೆ ನಾನು ಅದನ್ನು ರೆಸಿಪಿ ವೀಡಿಯೋ ಮಾಡಿ ರೆಸಿಪಿ ನಾನು ಅಪ್ಲೋಡ್ ಮಾಡ್ತೇನೆ. ಇಲ್ಲದಿದ್ದರೆ ನಾನು ಖಂಡಿತ ಆ ರೆಸಿಪಿಯನ್ನು ಅಪ್ಲೋಡ್ ಮಾಡೋದಿಲ್ಲ, ಯಾಕಂದರೆ ನನಗೆ ಸ್ಯಾಟಿಸ್ಫೈ ಆಗಬೇಕು. ನನಗೆ ಸ್ಯಾಟಿಸ್ಫೈ ಆಗದಿದ್ದರೆ ನಾನು ಖಂಡಿತ ಆ ವೀಡಿಯೋನ ಅಪ್ಲೋಡ್ ಮಾಡೋದಿಲ್ಲ. ಹಾಗೆಯೇ ಒಂದೆರಡು ವೀಡಿಯೋ ಫೇಲ್ ಆಗಿದೆ. ಒಂದು ಹೇಳೋದಾದರೆ ಬ್ರೆಡ್ ಗುಲಾಬ್ ಜಾಮೂನ್, ಅದನ್ನು ನಾನು ಮಾಡಿದ್ದೆ, ಸರಿಯಾಗಿ ಬಂದಿತ್ತು, ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಆಮೇಲೆ ಅದನ್ನು ತಿನ್ನಲಿಕ್ಕೆ ಹೋಗುವಾಗ ಫುಲ್ ಪುಡಿ ಪುಡಿ ಆಗಿತ್ತು. ಆ ರೆಸಿಪಿಯನ್ನು ನಾನು ಹಾಕಲಿಲ್ಲ, ಆಮೇಲೆ ಅದನ್ನು ಟ್ರೈ ಮಾಡಲಿಕ್ಕೆ ಕೂಡ ಹೋಗಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ಆ ಥರ ನೀವು ಧೈರ್ಯವಾಗಿ ನನ್ನ ರೆಸಿಪಿಯನ್ನು ಮಾಡ್ಬೋದು. ಪ್ರತಿ ವೀಡಿಯೋದಲ್ಲಿ ನಾನು ಹೇಳ್ತೇನೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮಾಡಿ, ನಿಮ್ಮ ಅನಿಸಿಕೆಯನ್ನು ನನ್ನೊಂದಿಗೆ ಹಂಚಿಕೊಳ್ಳಿ. ಆಗ ನನಗೂ ಖುಷಿ ಆಗ್ತದೆ, ನಿಮಗೂ ಏನು ಬೇಕು, ಯಾವ ಥರದ್ದು ರೆಸಿಪಿ ಬೇಕು ಅಂತೇಳಿ ನನಗೂ ಗೊತ್ತಾಗ್ತದೆ. ಅದಕ್ಕಾಗಿ ನಾನು ಹೇಳ್ತಾ ಇರ್ತೇನೆ. ಮತ್ತೊಂದಂದರೆ
ಫಸ್ಟ್ ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ಯಾವ ಥರ ಹೇಳಬೇಕು ಅಂತ ಇತ್ತು ನೋಡಿ, ಅದೇ ಕಂಟಿನ್ಯೂ ಆಗಿದೆ. ಅದು ಹೇಳಾತಿದ್ರೆ ನನ್ನ ವೀಡಿಯೋ ಕಂಪ್ಲೀಟ್ ಆಗೋದೇ ಇಲ್ಲ, ಅದು ಹೇಳಿಯೇ ಮುಗಿಸೋದು ಯಾವ ವೀಡಿಯೋದಲ್ಲಿ ಕೂಡ. ಮತ್ತು ಈಗ ಕೆಲವೊಂದು ವೀಡಿಯೋದಲ್ಲಿ ಹೇಳೋದಿಲ್ಲ, ಯಾಕಂದರೆ ನಿಮ್ಗೆ ಗೊತ್ತಿರ್ತದೆ ನಾನು ಪುನಃ ಯಾಕೆ ರಗಳೆ ಮಾಡೋದು ನಿಮಗೆ ಅಂತ. ಆದ್ದರಿಂದ ಕೆಲವೊಮ್ಮೆ ನಾನು ಅದನ್ನು ಅವಾಯ್ಡ್ ಮಾಡ್ತೇನೆ. ಜಾಸ್ತಿ ವೀಡಿಯೋದಲ್ಲಿ ಇದೆ, ಸುಮಾರು 700ರಷ್ಟು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಾನು. ನಿಮಗೆ ತುಂಬ ರೆಸಿಪೀಸ್ ಅಂದರೆ ನಾವು ಮನೆಯಲ್ಲಿ ಮಾಡುವಂತಹ ಸುಲಭವಾದ ರೆಸಿಪೀಸ್ ಇದೆ, ಅದನ್ನು ನೋಡಬೇಕಂದ್ರೆ ನೀವೊಮ್ಮೆ ಚೆಕ್ ಮಾಡ್ಕೋಬೋದು ಮಲ್ಲಿಗೆ ಮಾಡು ಚಾನಲನ್ನು ನೋಡಿ ಮಾಡಿ ನನಗೆ ಕಮೆಂಟ್ ಹಾಕಿ. 5K ತುಂಬ ಲೇಟ್ ಆಯಿತು ಅಂತ ಅನಿಸ್ಬೋದು, ನಿಜವಾಗಿ ಲೇಟ್ ಆಯಿತು. ನನಗೆ 4 ವರ್ಷ, ನಾನು ಚಾನಲನ್ನು ಸ್ಟಾರ್ಟ್ ಮಾಡಿ 4 ವರ್ಷ ಆಯಿತು, ಆದರೂ ತೊಂದರೆ ಇಲ್ಲ. 5K ಆಗಲಿಕ್ಕೆ ನಾನು ಪ್ರತಿದಿನ ನೋಡ್ತಾ ಇದ್ದೆ ಎಷ್ಟು ಸಬ್ಸ್ಕ್ರೈಬರ್ ಆಗಿದೆ. 4997ರವರೆಗೆ ಪ್ರತಿದಿನ ನೋಡ್ತಿದ್ದೆ. ಆಮೇಲೆ 3 ಸಬ್ಸ್ಕ್ರೈಬರ್ ಆಗಬೇಕಿತ್ತು, ಅದನ್ನು ಸಹ ಪ್ರತಿ ಕ್ಷಣ ನೋಡ್ತಾನೆ ಇದ್ದೆ. ಹೇಗೂ 5K ಆಗಿದೆ, ತುಂಬ ತುಂಬ ಖುಷಿಯಾಯಿತು. ನೀವು ಕೂಡ ನನ್ನ ಫ್ಯಾಮಿಲಿಯ ಕೆಲವರು ನನ್ನನ್ನು ನೋಡಿರ್ಬೋದು, ಕೆಲವರಿಗೆ ಪರಿಚಯ ಇರ್ಬೋದು, ಕೆಲವರಿಗೆ ಪರಿಚಯ ಇಲ್ಲದೆ ಖಾಲಿ ವಿಡಿಯೋದಿಂದಲೇ ನಾವು ಫ್ರೆಂಡ್ಸ್ ಆಗಿರ್ಬೋದು. ಎಲ್ರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಾನು ಇದರಲ್ಲಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ಹೇಳೋದಂದರೆ ನನಗೆ ತುಳು ವ್ಲಾಗ್ಸ್, ನಿಜವಾಗಿ ನನಗೆ ವ್ಯೂಸ್ ಜಾಸ್ತಿ ಆದದ್ದು ಅಂದರೆ ತುಳು ವ್ಲಾಗ್ಸಲ್ಲೇ. ಜನ ತುಂಬ ಇಷ್ಟಪಟ್ಟರು, ಕೆಲವರು ಹೇಳ್ತಿದ್ರು ನನಗೆ ಬೇರೆಯವ್ರು ಸಹ ನನಗೆ ನಿಮ್ಮ ವಿಡಿಯೋನ ಕಳಿಸ್ತಾ ಇದ್ದಾರೆ ತುಳು ಅಂತ. ಆದರೆ ಒಂದು ಅಂದರೆ ನಾನು ಮೈಸೂರಲ್ಲಿರೋದು, ಅವರಿಗೆ ತುಳು ಅರ್ಥ ಆಗ್ತಿಲ್ಲ. ಅವರು ಹೇಳ್ತಾರೆ ನೀವು ತುಳು ಹಾಕಬೇಡಿ ಮೇಡಮ್, ನಮಗೆ ಅರ್ಥ ಆಗೋದಿಲ್ಲ ಅಂತ. ಅದೇ ರೀತಿ ನನ್ನ ರಿಲೇಟಿವ್ಸ್ ಅವರು ಕೂಡ ಕೇರಳದಲ್ಲೇ ಇರುವುದು, ಅವರಿಗೆ ಕೂಡ ಅರ್ಥ ಆಗೋದಿಲ್ಲ, ಅದಕ್ಕಾಗಿ ಹಾಕಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದರೂ ನಾನು ಹಾಕೋದು ಬಿಡೋದಿಲ್ಲ, ಕೆಲವೊಮ್ಮೆ ಹಾಕ್ತೇನೆ ನಾನು ಅದನ್ನು. ಯಾಕಂದರೆ ನನಗೂ ಕೂಡ ತುಳುವಲ್ಲಿ ಮಾತಾಡುವಾಗ ಏನು ನಾನು ಆಲೋಚನೆ ಮಾಡೋದಿಲ್ಲ, ಮಾತಾಡ್ತಾ ಹೋಗ್ತಾ ಇರ್ತೇನೆ. ಹಾಗೆ ಕನ್ನಡದಲ್ಲಿ ಮಾತಾಡುವಾಗ ಮಾತ್ರ ನಾನು ತುಂಬ ಆಲೋಚನೆ ಮಾಡಿ ಮಾತಾಡ್ತೇನೆ ಎಲ್ಲಿ ಏನು ಮಾತಾಡಬೇಕು ಅಂತ. ಆದ್ದರಿಂದ ಇನ್ನೊಮ್ಮೆ ಹೇಳ್ತೇನೆ ನಾನಂದರೆ ತುಳುವನ್ನು ಕೂಡ ನನ್ನ ಚಾನಲಲ್ಲಿ ವ್ಲಾಗ್ಸ್ ಹಾಕ್ತೇನೆ ಮುಂದಕ್ಕೆ ಅಂತ. ಹಾಗೆ ನೆಟ್ಟಿಂಗ್, ನೆಟ್ಟಿಂಗ್ ಕೂಡ ನೀವೊಮ್ಮೆ ಟ್ರೈ ಮಾಡಿ. ಎಲ್ಲರಿಗೆ ಹುಟ್ಟಿನಿಂದನೇ ಏನೋ ವಿದ್ಯೆ ಬರುವುದಿಲ್ಲ, ನೀವು ಕಲಿತಾ ಕಲಿತಾನೆ ಎಲ್ಲ ವಿದ್ಯೆಯೂ ಬರುವುದು. ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಹಾಗೆ ನೆಟ್ಟಿಂಗಲ್ಲಿ ಮ್ಯಾಥ್ಸ್ ಸ್ವಲ್ಪ ಇದೆ, ಲೆಕ್ಕ, ಒಂದೊಂದು ಕಂಬ ಆ ಥರ ಎಲ್ಲ. ಅದರಲ್ಲಿ ಕೂಡ ನಿಮಗೆ ಮೆಮೊರಿ ಪವರ್ ಎಲ್ಲ ಇನ್ನೂ ಇಂಪ್ರೂವ್ ಆಗ್ಬೋದು. ಅಂದರೆ ಮನೆಯಲ್ಲಿ ಕೂತು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿರೋರಿಗೆ ಹೇಳಿದ್ದು ನಾನು. ಮತ್ತು ನಾನೊಂದು ಫಂಕ್ಷನಿಗೆ ಹೋದಾಗ ಒಬ್ಬರು ನನಗೆ ಹೇಳಿದರು ನಿಮ್ಮ ನೆಟ್ಟಿಂಗನ್ನು ನಾನು ಮಾಡಿದೆ ಕಲಿತೆ ಅಂತ. ಆಗಂತೂ ನನಗೆ ತುಂಬ ಖುಷಿಯಾಯಿತು, ಅವ್ರ ಹತ್ರ ಹೇಳಿದೆ ನೀವು ಕಮೆಂಟ್ ಹಾಕಿ ಅಂತ. ನೀವು ಕೂಡ ನೀವು ಅದನ್ನು ಟ್ರೈ ಮಾಡಿ. ಬೇಕಾದರೆ ಇನ್ನೂ ಹೊಸ ಹೊಸ ಮ್ಯಾಟ್ ಎಲ್ಲ ನಾನು ಮಾಡ್ತೇನೆ, ವೀಡಿಯೋ ಮಾಡ್ತಾ ಇಲ್ಲ, ನಾನು ಮನೆಯಲ್ಲಿ ಕೂತು ನಾನು ಟೈಮ್ ಸ್ಪೆಂಡ್ ಮಾಡೋದೇ ಹಾಗೆ ಏನಾದರೂ ಮಾಡ್ತಾ ಇರ್ತೇನೆ ಹೊಸದನ್ನು ಕಲಿಬೇಕು ಅಂತ. ನೀವು ಕೂಡ ಮಾಡಿ, ಟ್ರೈ ಮಾಡಿ, ನನಗೆ ಮತ್ತೆ ಕಮೆಂಟ್ಸ್ ಹಾಕಿ. ಇನ್ನೊಂದು ಹೇಳಬೇಕಂದ್ರೆ ನಾನು ವೀಡಿಯೋ ಮಾಡುವಾಗ ಮನೆಯಲ್ಲಿ ಮೊದಲಿಗೆ ಯಾರಿಗೂ ಮಾತಾಡಲಿಕ್ಕೆ ಬಿಡ್ತಿರಲಿಲ್ಲ, ಎಲ್ಲರೂ ಸೈಲೆಂಟ್ ಆಗಿರಬೇಕು. ಅದನ್ನು ನನ್ನ ಗಂಡ ಒಮ್ಮೆ ಕಾಲೇಜಲ್ಲಿ ಕೂಡ ಮಕ್ಕಳೆದುರು ಹೇಳಿದರು, ನಾನು ಇಲ್ಲಿ ಇಷ್ಟು ಜೋರಿದ್ದೇನೆ ಮನೆಯಲ್ಲಿ ನನಗೆ ಮಾತಾಡಲಿಕ್ಕೆ ಇಲ್ಲ ವೀಡಿಯೋ ಮಾಡುವಾಗ ಅಂತ. ಆಮೇಲೆ ಫಸ್ಟಿಗೆಲ್ಲ ಆ ಥರ ಮಾಡ್ತಿದ್ದೆ, ಈಗಂತೂ ನಾನು ಸೈಲೆಂಟಾಗಿ ಎಲ್ಲ ರೆಸಿಪಿದು ವೀಡಿಯೋ ಮಾಡಿ ಮತ್ತೆ ವಾಯ್ಸ್ ಹಾಕ್ತೇನೆ. ಒಂಥರ ಅದೇ ಖುಷಿ ಆಗ್ತದೆ ನನಗೆ, ಅಂದರೆ ಬೇಗ ಬೇಗ ಹೇಳ್ತಾ ಹೋಗ್ತಾ ಇದ್ದೇನೆ. ಮತ್ತು ನಿಮಗೆ ಅದರ ವಾಯ್ಸ್ ಒಳ್ಳೆಯದು ಗಟ್ಟಿಯಾಗಿ ಕೇಳ್ತದೆ ನಾನು ಮತ್ತೆ ವಾಯ್ಸ್ ಹಾಕಿದರೆ. ಹಳೆ ವೀಡಿಯೋಸ್ ಎಲ್ಲ ಸ್ವಲ್ಪ ಹಾಗೆ ವಾಯ್ಸ್ ಇಲ್ಲ ವಾಯ್ಸ್ ಇಲ್ಲ ಅಂತ ಕಂಪ್ಲೇಂಟ್ ಇತ್ತು, ಈಗಂತೂ ನಾನೇ ವಾಯ್ಸ್ ಹಾಕ್ತೇನೆ ಎಲ್ಲದಕ್ಕೂ. ಆದ್ದರಿಂದ ನೋಡಿ, ಎಲ್ರಿಗೂ ನನ್ನ ಚಾನಲನ್ನು ಶೇರ್ ಮಾಡಿ, ಎಲ್ಲರೊಂದಿಗೂ ಹಂಚ್ಕೊಳ್ಳಿ. ಇನ್ನೂ ನಾನು ಹೆಚ್ಚು ಹೆಚ್ಚಿನ ವೀಡಿಯೋನ ಅಪ್ಲೋಡ್ ಮಾಡ್ತೇನೆ, ಹೊಸ ರೆಸಿಪೀಸನ್ನು ಕೂಡ ಮಾಡ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಮಾಡಿದ್ದು ರೆಸಿಪಿಯ ಟೇಸ್ಟನ್ನು ಫಸ್ಟಿಗೆ ನನ್ನ ಮಗಳೇ ನೋಡ್ತಾ ಇದ್ಲು, ತುಂಬ ಖುಷಿ ಪಡ್ತಾ ಇದ್ಲು. ಅದನ್ನು ಮಾಡು ಇದನ್ನು ಮಾಡು ಅಂತ, ಈಗಿನ ಟ್ರೆಂಡ್ ಯಾವುದಿದೆ ಅದನ್ನು ಕೂಡ ಹೇಳ್ತಾ ಇದ್ಲು, ಅದನ್ನು ಟ್ರೈ ಮಾಡು ತುಂಬ ವ್ಯೂಸ್ ಆಗ್ತದೆ ಅಂತ. ಹಾಗೆ ಅವಳು ಕೂಡ ಒಂದೆರಡು ವಿಡಿಯೋನ ಹಾಕಿದ್ದಾಳೆ, ಅದು ಕೂಡ ಈಗಿನ ಮಕ್ಕಳದು ಟ್ರೆಂಡ್, ಅದನ್ನೆಲ್ಲ ಅವಳು ಮಾಡಿ ಹಾಕ್ತಾ ಇದ್ಲು. ಹಾಗೆ ಅವಳಿಗೆ ಕೂಡ ಒಂದು ರೀತಿಯಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳ್ಬೋದು. ನನಗೂ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ಲು. ಹಾಗೆ ಕಾಲೇಜಲ್ಲಿ ಕೂಡ ಮೇಡಮ್ಸ್ ಹೇಳ್ತಾಯಿದ್ರು
ನಾನು ಅದನ್ನು ಟ್ರೈ ಮಾಡಿದೆ, ಇದನ್ನು ಟ್ರೈ ಮಾಡಿದೆ ಅಂತ ಒಬ್ಬರು ಬಂದು ಹೇಳಿದರು. ನನಗೆ ರಾಗಿ ಮುದ್ದೆ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ ಮೇಡಮ್, ನೀವು ಮಾಡಿದ್ದು ನೋಡಿ ತುಂಬ ಖುಷಿಯಾಗಿ ಮಾಡಿದೆ, ತುಂಬ ಸುಲಭವಾಗಿ ಮಾಡಲಿಕ್ಕಾಯಿತು ಅಂತ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನನಗೆ ಅಂದರೆ ನಾನು ಕಷ್ಟಪಟ್ಟು ಏನೋ ರೆಸಿಪಿ ಮಾಡೋದಿಲ್ಲ, ಸುಲಭವಾಗಿ ಎಲ್ರಿಗೆ ಮಾಡಲಿಕ್ಕೆ ಆಗಬೇಕು, ಎಲ್ರಿಗೂ ಟೇಸ್ಟ್ ಚೆನ್ನಾಗಿರಬೇಕು, ಅಂತಹ ರೀತಿಯ ರೆಸಿಪಿಯನ್ನೇ ನಾನು ಹೆಚ್ಚು ಟ್ರೈ ಮಾಡ್ತಿದ್ದೇನೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಕಮೆಂಟ್ಸ್ ಹಾಕಿ, ಲೈಕ್ ಕೊಡಿ, ಹಾಗೆ ರೆಸಿಪಿಯನ್ನು ಎಲ್ರಿಗೂ ಶೇರ್ ಮಾಡಿ. ಹಾಗೆ ನಾನು ಇನ್ನೊಮ್ಮೆ ನಿಮಗೆ ಥ್ಯಾಂಕ್ಸ್ ಹೇಳ್ತೇನೆ, ತುಂಬ ತುಂಬ ಥ್ಯಾಂಕ್ಸ್. ಇದೇ ರೀತಿ ನನ್ನನ್ನು ಬೆಳೆಸಿ ಇಷ್ಟರ ಮಟ್ಟಿಗೆ ನೀವು ಮಾಡ್ತೀರಿ, ಇನ್ನೂ ಕೂಡ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯ. ನೋಡಿ ರೆಸಿಪಿಯನ್ನು, ಕಮೆಂಟ್ ಮಾಡಿ, ಏನಾದರೂ ಕಮೆಂಟ್ ಮಾಡಿ, ನನಗೂ ಖುಷಿ ಆಗ್ತದೆ. ಹೀಗೆ ನನಗೆ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ಹಾಗೆ ಈ ಸಂತೋಷ ಅಂದರೆ 5K ಆಯಿತು ಅಂತ ಸಂತೋಷವನ್ನು ಯಾವ ರೀತಿ ಆಚರಿಸ್ಬೋದು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಹಾಗೆ ಒಂದು ಕೇಕ್ ಮಾಡಿ, ಕೇಕ್ ಕಟ್ ಮಾಡುವ ಅಂತ ಇದ್ದೇನೆ, ಬನ್ನಿ. ಕೇಕ್ ನೀವು ಸಹ ನನ್ನೊಂದಿಗೆ ಸೇರಿ ಕಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಕೇಕ್ ರೆಡಿಯಾಗಿದೆ ನೋಡಿ, ಇದು ಮನೆಯಲ್ಲೇ ಮಾಡಿರುವಂತಹ ಕೇಕ್. ಇದರ ರೆಸಿಪಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ. ಇನ್ನೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ನಾನು ಕೇಕ್ ಕಟ್ ಮಾಡ್ತಾ ಇದ್ದೇನೆ. ನೀವು ಕೂಡ ನನ್ನೊಂದಿಗೆ ಸೇರಿಕೊಳ್ಳಿ. ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಿ ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನು ನಿಮಗೆ ಹೊಸ ವ್ಲಾಗ್ನೊಂದಿಗೆ ಸಿಗ್ತೇನೆ. ಹಾಗೆ ಲೈಕ್ ಹಾಕಲಿಕ್ಕೆ ಮರಿಬೇಡಿ, ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ. ವ್ಲಾಗನ್ನು ಎಲ್ರಿಗೂ ಶೇರ್ ಮಾಡಿ, ಪುರ್ಸೋದು ಮಾಡಿ. ನೋಡಿದ್ದಕ್ಕೆ ಥ್ಯಾಂಕ್ ಯು.